ರಾಜಕೀಯ ಪ್ರೇರಿತವಾಗಿ ಬಿಜೆಪಿ ಅವರು ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಾ ಹೇಳ್ತೀನಿ, ಇದು ಇಂಥದಕ್ಕೆ ರಾಜಕೀಯ ಕಾರಣ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದೇ ನಾವು ಹೊಸದಾಗಿ ರಾಜಕೀಯ ವ್ಯಕ್ತಿಗಳ ಮೇಲೆ ಹೊಸದಾಗಿ CBIದವರಾಗಲಿ IBIಆಗಲಿ ITದವರಲ್ಲಿ ದಾಳಿ ಮಾಡುವಂಥದ್ದು, ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು ಇದೆಲ್ಲ ಮೊದಲಿಂದ ನಡ್ಕೊಂಡು ಬಂದಂಥದ್ದು. ಇವೆಲ್ಲ BJP ಸರ್ಕಾರ ಬಂದಾಗ ಅಲ್ಲ, ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು. ಐಟಿ ಆಗಲಿ ಅಥವಾ ED ಆಗಲಿ ಮತ್ತು CBI, ಇವು ಆಟಾನಮಸ್ ಬಾಡೀಸು, ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತವೆ ಮತ್ತು ತಮಗೆ ಬಂದಂಥ ಮಾಹಿತಿ ಆಧಾರ ಮೇಲೆ ಅದು ಕೇವಲ ಒಂದು ದಿವಸ ಎರಡು ದಿವಸ ಅಲ್ಲ, ಎರಡು ಮೂರು ತಿಂಗಳು ಅದ್ರ ಬಗ್ಗೆ ಎಕ್ಸಾಮ್ ಮಾಡಿಕೊಂಡು ಮಾಹಿತಿ ಆಧಾರ ಮೇಲೆ ಅವರು ಇವನ್ನೆಲ್ಲವನ್ನು ಮಾಡ್ತಿರ್ತಾರೆ. ಹೀಗಾಗಿ ಇದನ್ನು ಕ್ವಶನ್, ನೀವು ಪ್ರಾಮಾಣಿಕರಿದ್ದರೆ, ನೀವೇನು ತಪ್ಪು ಮಾಡಿಲ್ಲ ಅಂತಂದರೆ ಯಾರಿಗೆ ಹೆದರುವಂಥ ಪ್ರಶ್ನೆಯೇ ಇಲ್ಲ. ಇವತ್ತು ಎಷ್ಟೋ ಜನ, ಎಷ್ಟೋ ವ್ಯಾಪಾರಸ್ಥರ ಮೇಲೆ, ಡಾಕ್ಟರ್ಸ್ ಮೇಲೆ, ಬೇರೆ ಬೇರೆ ಜನರ ಮೇಲೆ ಐಟಿ ದಾಳಿ ದಿನಾಲು ಆಗಿರ್ತವೆ. ಆದರೂ ಅವರು ಹಾಗಾದರೆ ಏನೋ ಒಂದು ರಾಜಕೀಯ ಕಾರಣ ಸಲುವಾಗಿ ನಮ್ಮ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದರು ಅಂತಂದರೆ ಅವ್ರಿಗೇನೋ ಮಾಹಿತಿ ಸಿಕ್ಕಿರ್ತದೆ. ಹೀಗಾಗಿ ಆ ಹಿನ್ನೆಲೆ ಮಾಡಿದರೆ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಸರಿಯಲ್ಲ. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಛೂ ಬಿಟ್ಟು ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡುವಂಥದ್ದು ಅಂದರೆ ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇದು ಸರಿಯಾದಂತಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರಿಯಾದಂತಲ್ಲ. ಆಟಾನಮಸ್ ಬಾಡಿ ಇದಾವೆ, ಅವರ ಕೆಲಸ ಕಾರ್ಯಕ್ಕೆ ನೀವು ಸಹಕಾರ ಕೊಡಿ ಮತ್ತು ಕೋಆಪರೇಟ್ ಮಾಡ್ಕೊಂಡು ಹೋದರೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತೀನಿ. ಮತ್ತು ಇದನ್ನು ರಾಜಕೀಯ ಕಾರಣ ಅಂತ ತಿಳ್ಕೊಬೇಡ್ರಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಹೇಳಿದರು, ಇಲ್ಲ ಈಗ ಬೈ ಎಲೆಕ್ಷನ್ ಬಂದದೆ ಶಿರಾ ಮತ್ತು RR ಕ್ಷೇತ್ರದ್ದು, ಆ ಹಿನ್ನೆಲೆಯಲ್ಲಿ ಅಲ್ಲಿ DK ಶಿವಕುಮಾರ್ ಹೊರಗೆ ಇಡಿಸಲ್ಲ ಹಿಂಗೆಲ್ಲ. ನಾನು DK ಶಿವಕುಮಾರ್ ನೀವು ಹೊರಗಿರ್ರಿ ಒಳಗಿರ್ರಿ ನಮಗೇನು ಡಿಫರೆನ್ಸ್ ಆಗೋದಿಲ್ಲ, ಆ ಎರಡೂ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದು ಬರ್ತೀವಿ. ಹಿಂದೆ ವಿಧಾನಸಭೆಯ 15 ಸೀಟುಗಳಲ್ಲಿ ಚುನಾವಣೆ ಆಯಿತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೆಲವೇ ತಿಂಗಳಲ್ಲಿ 15 ಬೈ ಎಲೆಕ್ಷನ್ ಆಯಿತು ವಿಧಾನಸಭೆಗೆ, 12ರಲ್ಲಿ ಗೆದ್ದಿದ್ದೀವಿ. ಅವರು ಡಿ ಕೆ ಶಿವಕುಮಾರ್ ಹೊರಗಿದ್ದರು, ಸಿದ್ದರಾಮಯ್ಯನು ಹೊರಗಿದ್ದರು, ಎಲ್ಲ ಕಾಂಗ್ರೆಸ್ ಲೀಡರ್ಸು ಬಂದು ಏನು ಮಾತಾಡಬೇಕು ಆಡಿದರು, ಆದರೂ ನಾವು 12 ಸೀಟ್ ಗೆದ್ವಿ. ಹೀಗಾಗಿ ಅವ್ರನ್ನ ಜೈಲಿಗೆ ಇಟ್ಟು ಜೈಲಿಗೆ ಕಳಿಸಿನೇ ಅವ್ರು ಎನ್ಕ್ವೈರಿ ಮಾಡಿಕೊಂಡು ನಾವು ಎಲೆಕ್ಷನ್ ಗೆಲ್ಲುವುದು ಅವಶ್ಯಕತೆ ಇಲ್ಲ. ನಾವು ಅದರಲ್ಲಿ ಎರಡೂ ಕ್ಷೇತ್ರದಲ್ಲಿ ನಾವು 100ಕ್ಕೆ 100ರಷ್ಟು ಗೆಲ್ತೀವಿ. ಇದನ್ನು ರಾಜಕೀಯಕರಣ ಮಾಡಬೇಡ್ರಿ. ಮತ್ತು ಹಿಂದೆ ಹಲವಾರು ಉದಾಹರಣೆ, ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದರು ಗುಜರಾತ್ನಲ್ಲಿ, ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ವಿ, ಅವ್ರು ಜೈಲಿಗೆ ಕಳಿಸಿದ್ರಿ. ಆಮೇಲೆ ಮುಂದೆ ಇದಕ್ಕೆ ಬಾಂಬೆನಲ್ಲಿ ಅವ್ರನ್ನ ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ರಿ, UPA ಸರ್ಕಾರ ಇತ್ತಲ್ಲ ಅವಾಗ, ಅದಕ್ಕೆ ಹಂಗಾರೆ ರಾಜಕೀಯ ಕಾರಣಿಸಲಾಗಿ ಆಮೇಲೆ ಅದೆಲ್ಲ ಎನ್ಕ್ವೈರಿ ಆಗಿ ಅವರು ನಿರಪರಾಧಿ ಅಂತ ಹೊರಗೆ ಬಂದರು ಅಮಿತ್ ಶಾ ಅವರು. ಈ ಹಿನ್ನೆಲೆ ಹೇಳ್ತೀನಿ, ಇವೆಲ್ಲ ಈಗ ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅದಾರ, ಅವ್ರನ್ನ 2 ವರ್ಷ ಒಳಗೆ ಇಟ್ಟಿದ್ದಿರಲ್ಲ ನೀವು, ಹಾಗಾದ್ರೆ ಅದನ್ನು ರಾಜಕೀಯ ಕಾರಣ ಅನ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲದಕ್ಕೂ ರಾಜಕೀಯ ಕಾರಣ, ರಾಜಕೀಯ ದುರುದ್ದೇಶದಿಂದ ಮಾಡಿದಾರೆ ಅಂತ ಅನ್ನೋದು ಅರ್ಥನೇ ಇಲ್ಲ. ಅದಕ್ಕೆ ನಾವು ಒಂದೇ ಒಂದು ಹೇಳ್ತೀನಿ, ನೀವು ಪ್ರಾಮಾಣಿಕರಿದ್ದರೆ, ನೀವು ಸರಿಯಾಗಿದ್ದರೆ ಇವತ್ತು ಯಾರಿಗೂ ಹೆದರುವಂಥ ಕಾರಣನೇ ಇಲ್ಲ. ಎನ್ಕ್ವೈರಿ ಆಗಲಿ, ನೀವು ನಿರಪರಾಧ ಅಂತ ಹೊರಗೆ ಬರಲಿಲ್ಲ, ಯಾರು ಬೇಡ ಅಂತಾರ ಅದನ್ನು ಎನ್ಕ್ವೈರಿ ಯಾರೋ ಬಂದರು, ಏನು ನಮ್ಮ ಡಾಕ್ಯುಮೆಂಟ್ ನೋಡಬೇಡ ನಾವು, ಅವ್ರಿಗೇನೋ ಮಾಹಿತಿ ಇರ್ತದೆ. ಈಗ ಇಷ್ಟು ವರ್ಷ MLA ಇದೆ, ಇಷ್ಟು ವರ್ಷ MLA ಇದ್ದಂಥವ್ರು ಎಷ್ಟು ಇನ್ಕಮ್ ಬಂದದೆ, ಖರ್ಚು ಎಷ್ಟದೆ ಎಲ್ಲ ನೋಡ್ತಾ ಕಂಪ್ಯಾರಿಸನ್ ಮಾಡ್ತಾರೆ. ಆ ಹಿನ್ನೆಲೆ ಈ ಜೈಲು ಹೇಳ್ದದ್ದು ಆಯಿತು ಅಂದರೆ, ಜೈಲು ಹೇಳ್ದದ್ದು ಮತ್ತು ಕನ್ವಿಕ್ಷನ್ ಆಯ್ತಲ್ಲ, ಹಾಗಾದ್ರೆ ಅದು ರಾಜಕೀಯ ದುರಸಿದೆ ಅಂತ ನಂಬಬೇಕು. ಅದಕ್ಕಾಗಿ ಈ ರೀತಿ DK ಶಿವಕುಮಾರ್ ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ತಮ್ಮ ಕಾರ್ಯಕರ್ತರನ್ನು ಇದಕ್ಕೆ ಬಳವಳಿಕೆ ಮಾಡುವಂಥದ್ದು ಸರಿಯಲ್ಲ. ಅದಕ್ಕೆ ನಾನು ಸಿದ್ದರಾಮಯ್ಯನೂ ಹೇಳ್ತೀನಿ, ಹಗಲಲ್ಲಿ ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋದ್ರು BJP ಹತ್ತಿದ್ರಲ್ಲ, ಜೈಲಿಗೆ ಹೋಗಿ ಬಂದವರು ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಬೇಲ್ ಮೇಲೆ ಇದ್ದಾರೆ ಅವರು, ಯಾವ ಕೇಸು ಇನ್ನೂ ನಿಖಾಲಿ ಆಗಿಲ್ಲ, ಯಾವುದು ನಿರಪರಾಧ ಅಂತ ಹೊರಗೆ ಬಂದಿಲ್ಲ, ಅವರು ಬೇಲ್ ಮೇಲೆ ಇದ್ದಾರೆ.